ಹಾಯ್ ಸ್ನೇಹಿತರೆ, ಎಲ್ಲರಿಗೆ ನಮಸ್ಕಾರ. ನೀವು ನೋಡಾಕುಂತೀರಿ ಫಾರ್ಮಾ ಹೆಲ್ತ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಎಮರ್ಜೆನ್ಸಿ ಇಂಜೆಕ್ಷನ್ ಬಗ್ಗೆ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಈ ಒಂದು ಎಮರ್ಜೆನ್ಸಿ ಇಂಜೆಕ್ಷನ್ಸ್ ಯಾವೆಲ್ಲ ಟೈಮಲ್ಲಿ ಯೂಸ್ ಆಗ್ತಾವೆ, ಮತ್ತು ಅದರ ಒಂದು ಯೂಸಸ್ ಏನು, ಆ ಒಂದು ಒಂದು ಇಂಜೆಕ್ಷನ್ ಎದಕ್ಕೆ ಯೂಸ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಿದೆ. ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡೋಕ್ಕಂತೀರಿ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ. ಹಾಗೆ ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಎನೇಬಲ್ ಮಾಡ್ಕೊಂಡಾಗ ಮಾತ್ರ ನಿಮಗೆ ನೋಟಿಫಿಕೇಶನ್ಗೆ ಬರ್ತಾ ಹೋಗ್ತವೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗುವಂತಿತ್ತು ಅಂದರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಆದಷ್ಟು ಏನಾದರೂ ಡೌಟ್ಗಳಿದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಒಂದು ವಿಡಿಯೋನ ಶುರು ಮಾಡೋಣ. ಓಕೆ ಸ್ನೇಹಿತರೆ, ಸೊ ಎಮರ್ಜೆನ್ಸಿ ಇಂಜೆಕ್ಷನ್ನ ಈಗ ಹೇಳ್ಕೊಡ್ತಾ ಹೋಗುವಂಥ ಒಂದು ಇಂಜೆಕ್ಷನ್ ಅದಾವಲ್ಲ, ಸೊ ಇವು ಕೂಡ ಇಂಪಾರ್ಟೆಂಟ್ ಇಂಜೆಕ್ಷನ್ಸ್. ಇನ್ನು ಇವನು ಬಿಟ್ಟು ಉಳ್ಕಿಸು ಅದಾವ ಇಂಪಾರ್ಟೆಂಟ್ ಇಂಜೆಕ್ಷನ್ಸ್. ಸೊ ಇವಾಗ ಭಾಳಷ್ಟು ಅದಾವ ಇಂಜೆಕ್ಷನ್ಸ್. ನಾ ಏನು ಮಾಡಿದ್ದೀನಿ ಅಂತಂದ್ರೆ ಕೆಲವೊಂದಿಷ್ಟು ಮೇನ್ ಇಂಪಾರ್ಟೆಂಟ್ ಇಂಜೆಕ್ಷನ್ ತೆಗೆದುಕೊಂಡಿದ್ದೀನಿ. ಸೊ ಅದರಲ್ಲಿ ಒಂದು ಬಂದುಬಿಟ್ಟು ಎಟೋಪೆನ್ ಸಲ್ಫೇಟ್ ಇಂಜೆಕ್ಷನ್. ಸೊ ಇದು ಕೂಡ ಒಂದು ಎಮರ್ಜೆನ್ಸಿ ಇಂಜೆಕ್ಷನ್ ಆಗಿರುತ್ತೆ. ಸೊ ಒಂದು ಎಮರ್ಜೆನ್ಸಿ ಇಂಜೆಕ್ಷನ್ ಏನಾದರೂ ನೀವು ಹಾಸ್ಪಿಟಲಲ್ಲಿ ಕೆಲಸ ಮಾಡ್ತಾ ಇದ್ರೆ, ಸೊ ಸ್ಟಾಫ್ ನರ್ಸ್ ಆಗಿದ್ದರೆ, ಸೊ ನಿಮ್ಮ ಒಂದು ಅಂದರೆ ನೀವು ಏನಾದರೂ ಒಂದು ಪೇಷೆಂಟ್ಗೆ ಇಂಜೆಕ್ಷನ್ ಕೊಡ್ತಾ ಇದ್ರೆ, ಈ ಇಂಜೆಕ್ಷನ್ ಕಂಪಲ್ಸರಿ ಒಂದು ಹಾಸ್ಪಿಟಲಲ್ಲಿ ಕ್ಲಿನಿಕಲ್ಲಿ ಇರಲೇಬೇಕಾಗತ್ತೆ. ಅದರಲ್ಲಿ ಎಟ್ರೋಪೈನ್ ಸಲ್ಫೇಟ್ ಇಂಜೆಕ್ಷನ್, ಇದನ್ನು ಎದಕ್ಕೆ ಯೂಸ್ ಮಾಡ್ತಾರೆ ಈ ಎಟ್ರೋಪೈನ್ ಸಲ್ಫೇಟ್ ಇಂಜೆಕ್ಷನ್ ಅಂತಂದರೆ, ಸೊ ನೋಡ್ಲಿಕ್ಕೆ ಈ ರೀತಿ ನಿಮಗೆ ಈ ರೀತಿ ಕಾಣುತ್ತವೆ. ಸೊ ಇದು ಎದಕ್ಕೆ ಯೂಸ್ ಮಾಡ್ತಾ ಅಂದರೆ ಬ್ರೇಡಿಕ್ಯಾರ್ಡಿಯಾ, ಸ್ಲೋ ಹಾರ್ಟ್ ರೇಟ್ ಅಂತಂದ್ರೆ ನಿಮ್ಮ ಹಾರ್ಟ್ ರೇಟ್ ಏನಾದರೂ ಹಾರ್ಟ್ ಹೃದಯ ಬಡಿತ ಏನಾದರೂ ಸ್ಲೋ ಆಗ್ತಾ ಇತ್ತಂದ್ರೆ, ಸೊ ಅವಾಗ ಇದನ್ನು ಕೊಟ್ಟರೆ ಲೆವೆಲ್ ಆಗ್ತದೆ ಅಂತ ಅನ್ನೋ ಆ ಒಂದು ಸಂದರ್ಭದಲ್ಲಿ ಒಂದು ಬ್ರ್ಯಾಡಿಕಾರ್ಡಿಯಾ ಸ್ಲೋ ಹಾರ್ಟ್ ರೇಟ್ ಸಂದರ್ಭದಲ್ಲಿ ಇದನ್ನು ಎಟ್ರೋಪೈನ್ ಸಲ್ಫೇಟ್ ಇಂಜೆಕ್ಷನ್ ಅನ್ನು ಯೂಸ್ ಮಾಡ್ತಾರೆ. ಮತ್ತು ಇದನ್ನು ಒಂದು ರೆಸ್ಪಿರೇಟ್ ಟ್ರ್ಯಾಕಲ್ಲಿ ಏನಾದರೂ ಒಂದು ಸೆಲವಾ ಫ್ಲೂಡ್ ಏನಾದರೂ ಇತ್ತಂದ್ರೆ, ಸೊ ರೆಸ್ಪಿರೇಟ್ ಟ್ರ್ಯಾಕಲ್ಲಿ ಫ್ಲೂಡ್ ಸೆಲ ಅಂದರೆ ರೆಸ್ಪಿರೇಟ್ ಟ್ರ್ಯಾಕಲ್ಲಿ ಒಂದು ನೀರು ತುಂಬ್ಕೊಂಡಿದ್ರೆ ಅಥವಾ ಒಂದು ಫ್ಲೂಡ್ ಸೆಲ ಜಾಸ್ತಿ ಸಿಕ್ರೀಷನ್ ಹಾಕೊಂತಿತ್ತಂದ್ರೆ, ಸೊ ಅಲ್ಲಿ ಅವಾಗ ಕೂಡ ಇದನ್ನು ಇಂಜೆಕ್ಷನ್ ಕೊಟ್ಟರೆ ಏನಾಗ ಕಡಿಮೆ ಆಗ್ತದೆ, ರಿಡ್ಯೂಸ್ ಮಾಡುತ್ತೆ. ಇಂಥ ಸಂದರ್ಭದಲ್ಲಿ ಒಂದು ಎಟ್ರೋಪೈನ್ ಸಲ್ಫೇಟ್ನ ಇಂಜೆಕ್ಷನ್ ಯೂಸ್ ಮಾಡ್ತಾರೆ. ಸೊ ಇನ್ನೊಂದು ಬಂದುಬಿಟ್ಟು ಪೊಟ್ಯಾಷಿಯಂ ಕ್ಲೋರೈಡ್ ಇಂಜೆಕ್ಷನ್. ಸೊ ಇದನ್ನು ಏನು ಮಾಡಿದ್ರು ಕೆಸಿಎಲ್ ಅಂತ ಕರೀತಾರೆ. ಸೊ ಕೆಸಿಎಲ್ ಅಂತ ಕರೀತಾರೆ, ಸೊ ಪೊಟ್ಯಾಷಿಯಂ ಕ್ಲೋರೈಡ್ ಅಂತಲೂ ಕರೀತಾರೆ. ಇದನ್ನ ಏನು ಬಂದ್ಬಿಟ್ಟು ಕೆಸಿಎಲ್. ಸೊ ಇದನ್ನು ಯಾವುದಕ್ಕೆ ಯೂಸ್ ಮಾಡ್ತಾರೆ ಈ ಒಂದು ಇಂಜೆಕ್ಷನ್ ಪೊಟ್ಯಾಷಿಯಂ ಕ್ಲೋರೈಡ್ ಅಂತ? ಸೊ ಇದನ್ನು ಲೋ ಲೆವೆಲ್ ಆಫ್ ದ ಪೊಟ್ಯಾಷಿಯಂ ಇನ್ ದ ಬಾಡಿ, ಇದೊಂದು ಮಿನರಲ್ ಸಪ್ಲಿಮೆಂಟ್ ಬಂದ್ಬಿಟ್ಟು, ಇದೊಂದು ಮಿನರಲ್ ಸಪ್ಲಿಮೆಂಟ್. ಇದೇನು ಅಂದರೆ ಪೊಟ್ಯಾಷಿಯಂ ಲೆವೆಲ್ ಏನಾದರೂ ಒಂದು ನಿಮ್ಮ ಬಾಡಿಯಲ್ಲಿ ಕಡಿಮೆ ಆಯ್ತಂತಂದ್ರೆ ಅವಾಗ ಇದನ್ನು ಲೆವೆಲ್ ಮಾಡಲಿಕ್ಕೆ ಪೊಟ್ಯಾಷಿಯಂ ಕ್ಲೋರೈಡ್ ಇಂಜೆಕ್ಷನ್ ಅನ್ನು ಯೂಸ್ ಮಾಡ್ತಾರೆ. ಸೊ ಇದು ಎದಕ್ಕೆ ಹೆಲ್ಪ್ ಆಗುತ್ತಪ್ಪ ಅಂದರೆ, ಈ ಒಂದು ಪೊಟ್ಯಾಷಿಯಂ ಕ್ಲೋರೈಡ್ ನೀವು ಕಿಡ್ನಿ, ಹಾರ್ಟ್, ಮಸಲ್ಸ್, ನರ್ವಸ್ ಸಿಸ್ಟಮ್ ಇದೆಯಲ್ಲ, ಸೊ ಇದನ್ನ ಏನು ಮಾಡ್ತಾರೆ ಸರಿಯಾಗಿ ಕೆಲಸ ಮಾಡಲಿಕ್ಕೆ ಅದನ್ನು ಸರಿಯಾಗಿ ಕೆಲಸ ಮಾಡ್ಬೇಕಲ್ಲ, ಇವಾಗ ಕಿಡ್ನಿ, ಹಾರ್ಟು, ಮಸಲ್ಸು, ನರ್ವಸ್ ಸಿಸ್ಟಮು, ಮತ್ತು ಇವು ಸರಿಯಾಗಿ ಕೆಲಸ ಮಾಡ್ಬೇಕಪ್ಪ ಅದನ್ನು ಮೇಂಟೈನ್ ಮಾಡ್ಬೇಕಂದ್ರೆ ಇದು ಪೊಟ್ಯಾಷಿಯಂ ಕ್ಲೋರೈಡ್ ಒಂದು ಬಾಡಿಲಿ ಇರ್ತಲ್ಲ, ಸೊ ಅದೊಂದು ಸರಿಯಾಗಿ ಲೆವೆಲ್ ಒಂದು ಲೆವೆಲ್ ಇತ್ತಂದ್ರೆ ಅದು ಬಾಡಿ ಅಂದರೆ ಇದನ್ನು ಇಂಜೆಕ್ಷನ್ ಅವಾಗ ಅಂಥ ಸಂದರ್ಭದಲ್ಲಿ ಏನಾದರೂ ಡಿಫ್ರೆನ್ಸ್ ಅನ್ಸಿದ್ರೆ ಏನಾದರೂ ಹೆಚ್ಚು ಕಮ್ಮಿ ಆಗ್ತಾ ಇದ್ದಾರೆ ಅಂಥ ಸಂದರ್ಭದಲ್ಲಿ ಈ ಒಂದು ಪೊಟ್ಯಾಷಿಯಂ ಕ್ಲೋರೈಡ್ ಇಂಜೆಕ್ಷನ್ ಕೊಡ್ತಾ ಹೋಗ್ತಾರೆ. ಇದರ ಡೋಸಸ್ ಇರುತ್ತೆ ಫ್ರೆಂಡ್ಸ್, ಮತ್ತು ಇದ್ರ ರೂಟ್ ಇರುತ್ತೆ. ಸೊ ಅದ್ರ ಬಗ್ಗೆ ನಾನು ಡೀಪಾಗಿ ಹೇಳಿಲ್ಲ. ಸೊ ಈ ಒಂದು ಇಂಜೆಕ್ಷನ್ ಎಷ್ಟು ನಾಲೆಜ್ ಇರಬೇಕಾಗತ್ತೆ, ಒಂದು ಈ ಎಮರ್ಜೆನ್ಸಿ ಇಂಜೆಕ್ಷನ್ ಯಾವ್ಯಾವು, ಮತ್ತು ಅದನ್ನು ಯೂಸ್ ಏನು, ಇದ್ರ ಬಗ್ಗೆ ಎಷ್ಟು ನಾಲೆಜ್ ಇರೋ ಸಾಕು. ಸೊ ಅದು ನಿಮಗೆ ರೂಟು ಮತ್ತು ಅದನ್ನು ಯಾವ ರೀತಿ ಕೊಡ್ತಾರೆ ಅನ್ನೋದನ್ನು ಇದು ನಿಮಗೆ ಜಾಸ್ತಿ ಒಂದು ಹೋಗ್ತಾ ಹೋಗ್ತಾ ಬೇಕಾಗ್ತದೆ. ಸೊ ಇಷ್ಟು ತಿಳ್ಕೊಂಡ್ರೆ ಸಾಕು ಎಮರ್ಜೆನ್ಸಿ ಇಂಜೆಕ್ಷನ್ ಯಾವುದೆಲ್ಲ ಯೂಸ್ ಮಾಡ್ತಾರೆ ಅಂತ. ಸೊ ನೆಕ್ಸ್ಟ್ ಬಂದುಬಿಟ್ಟು ಕ್ಯಾಲ್ಸಿಯಂ ಗ್ಲುಕೋನೇಟ್. ಇದು ಕೂಡ ಒಂದು ಡಿಫಿಷಿಯನ್ಸಿ ಇದ್ದ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಇದ್ದಾಗ ಈ ಒಂದು ಇಂಜೆಕ್ಷನ್ಸನ್ನ ಈ ಒಂದು ಯೂಸ್ ಮಾಡ್ತಾರೆ. ಮತ್ತು ಇದು ಕೂಡ ಮಿನರಲ್ ಒಂದು ಸಪ್ಲಿಮೆಂಟ್ ಇದ್ದಂಗೆ, ಇದು ಪೊಟ್ಯಾಷಿಯಂ ಕ್ಲೋರೈಡ್ ಯಾವ ರೀತಿ ಇದೆಯಲ್ಲ ಅದನ್ನು ಅದೇ ರೀತಿ ಇದು ಕೂಡ ಮಿನರಲ್ ಸಪ್ಲಿಮೆಂಟ್ ಇದ್ದಂಗೆ. ಸೊ ಇದನ್ನು ಕೂಡ ಒಂದು ಎಮರ್ಜೆನ್ಸಿ ಇಂಜೆಕ್ಷನ್ ಟೈಮ್ ಸಂದರ್ಭದಲ್ಲಿ ಇದನ್ನು ಯೂಸ್ ಮಾಡ್ತಾರೆ, ಕ್ಯಾಲ್ಸಿಯಂ ಗ್ಲುಕೋನೇಟ್. ನೆಕ್ಸ್ಟ್ ಬಂದುಬಿಟ್ಟು ಅವಿಲ್ ಇಂಜೆಕ್ಷನ್ಸ್, ಅದರ ಕಂಟೆಂಟ್ ಬಂದುಬಿಟ್ಟು ಫೆನಾರಾಮಾಯನ. ಇದನ್ನು ಕೂಡ ಒಂದು ಎಮರ್ಜೆನ್ಸಿ ಇಂಜೆಕ್ಷನ್ ಆಗಿ ಯೂಸ್ ಮಾಡ್ತಾರೆ. ಆಲ್ಮೋಸ್ಟ್ ಜನರಿಗೆ ಗೊತ್ತಿರುತ್ತೆ ಅಂತ ಅನ್ಕೊಂತೀನಿ, ಯಾಕಂತಂದ್ರೆ ಸೊ ಅವೆಲ್ಲ ಏನೋ ಹಾಸ್ಪಿಟಲ್ ಕೌಂಟ್ರಲ್ಲಿ ಹಾಸ್ಪಿಟಲ್ ಏನಾಗಿತ್ತಂದ್ರೆ ಅವು ಗೊತ್ತಿರುತ್ತೆ ಮೆಡಿಸಿನ್ ಹೇಳುವಂಥ ಎಟ್ರೋಪೈನ್ ಇದೆಯಲ್ಲ, ಕ್ಯಾಲ್ಸಿಯಂ, ಪೊಟ್ಯಾಷಿಯಮ್. ಸೊ ಇದಂದ್ರೆ ಎಲ್ಲರೂ ಯೂಸ್ ಮಾಡ್ತಾರೆ. ಅವಿಲ್ ಇಂಜೆಕ್ಷನ್ಸ್ ಏನಾದರೂ ರಿಯಾಕ್ಷನ್ಸ್ ಆದರೆ, ಅಲರ್ಜಿಕ್ ರಿಯಾಕ್ಷನ್ಸ್ ಅದೇ, ಯಾವ್ದಾರು ಹುಳ ಕಡಿದ್ರೆ ಅಲರ್ಜಿ ರಿಯಾಕ್ಷನ್, ಮತ್ತು ಇನ್ಸೆಕ್ಟ್ಸ್, ಬೈಟ್ಸ್, ಸ್ಟಿಂಗ್ಸ್, ರ್ಯಾಶಸ್, ಸ್ವೆಲ್ಲಿಂಗ್. ಸೊ ಇದು ಈ ರೀತಿ ಏನಾದರೂ ಒಂದು ಇನ್ಫೆಕ್ಷನ್ ಆಗ್ತದೆ, ಈ ಒಂದು ಇಂಜೆಕ್ಷನ್ ಕೊಟ್ಟರೆ ಅದು ಏನು ಮಾಡ್ತದೆ, ಸೊ ಆ ಇಂಜೆಕ್ಷನ್ ಕಡಿಮೆ ಮಾಡ್ತದೆ. ಅದು ಕೂಡ ಇದು ಕೂಡ ಇಂಪಾರ್ಟೆಂಟ್ ಇಂಜೆಕ್ಷನ್ ಆಗಿರುತ್ತೆ, ಇಟ್ಕೋಬೇಕಾಗತ್ತೆ ನಾ ಒಂದು ಕ್ಲಿನಿಕ್ಕಲ್ಲಿ. ನೆಕ್ಸ್ಟ್ ಬಂದುಬಿಟ್ಟು ಹೈಡ್ರೋಕಾರ್ಟಿಸೋನ್. ಸೊ ಇದು ಕೂಡ ಒಂದು ಬೆಸ್ಟ್, ಇದು ಕೂಡ ಒಂದು ಇಂಪಾರ್ಟೆಂಟ್ ಎಮರ್ಜೆನ್ಸಿ ಇಂಜೆಕ್ಷನ್ಸ್. ಇದರಲ್ಲಿ ಕೂಡ ಇದು ಎದಕ್ಕೆ ಯೂಸ್ ಮಾಡ್ತಾರೆ ಎಮರ್ಜೆನ್ಸಿ ಇಂಜೆಕ್ಷನ್, ಇದು ಬ್ರ್ಯಾಂಡ್ ನೇಮ್ ಬಂದುಬಿಟ್ಟು ಕಾರ್ಟಿಸ್. ಸೊ ಅದು ಕಂಟೆಂಟ್ ಬಂದುಬಿಟ್ಟು ಹೈಡ್ರೋಕಾರ್ಟಿಸೋನ್ ಅಂತ. ಸೊ ಅಲರ್ಜಿಕ್ ರಿಯಾಕ್ಷನ್, ಮತ್ತು ಅಲರ್ಜಿಕ್ ಕಂಡೀಷನ್, ಕ್ಯಾನ್ಸರ್ಸ್, ಸ್ಕಿನ್ ಡಿಸಾರ್ಡರ್ಸ್, ಐ ಡಿಸಾರ್ಡರ್ಸ್, ಇದೊಂದು ಇಂಪಾರ್ಟೆಂಟ್
ಫ್ರೆಂಡ್ಸ್, ಈ ಒಂದು ಇಂಜೆಕ್ಷನ್ಸ್ ಅಲ್ಲಿ ನಿಮಗೆ ಹೈಡ್ರೋಕಾರ್ಟಿಸೋನ್ ಕೂಡ ಮಸ್ಟ್ ಅಂಡ್ ಶುಡ್ ಇರಲೇಬೇಕಾಗತ್ತೆ. ಒಂದು ದವಾಖಾನೆ ಆಗಿರ್ಬೋದು, ಕ್ಲಿನಿಕ್ ಆಗಿರ್ಬೋದು, ದೊಡ್ಡ ದೊಡ್ಡ ಹಾಸ್ಪಿಟ್ಲಲ್ಲಿ ಎಮರ್ಜೆನ್ಸಿ ಟೈಮಲ್ಲಿ ಊಟಿ ಆಪರೇಷನ್ ಮಾಡೋ ಟೈಮಲ್ಲಿ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಏನಾದರೂ ರಿಯಾಕ್ಷನ್, ಒಂದು ಯಾವ್ದಾದ್ರು ಮೆಡಿಸಿನ್ ಕೊಟ್ಟಿರ್ತಾರೆ ಕ್ಯಾನ್ಸರ್, ಇದು ಟ್ರೀಟ್ಮೆಂಟ್ ಆಫ್ ಕ್ಯಾನ್ಸರ್ ಅಲ್ಲಿ ಏನಾಗುತ್ತೆ ಅಂದ್ರೆ ಯಾವ್ದಾದ್ರು ಒಂದು ಕೀಮೋಥೆರಪಿ ಅಂತ ಮಾಡ್ತಿರ್ತಾರೆ ಒಂದು ಸೊ ಕ್ಯಾನ್ಸರ್ ಪೇಷಂಟಿಗೆ. ಅದು ಮಾಡ್ತಿರುವ ಏನಾದರೂ ರಿಯಾಕ್ಷನ್ ಅಥವಾ ಏನಾದರೂ ತೊಂದರೆ ಆಗ್ತಂದ್ರೆ ಇದು ಕಾಟ್ ಟೆಸ್ಟನ್ನು ಕೊಟ್ಟರೆ ಸೊ ಅದು ಲೆವೆಲ್ ಆಗ್ತಿತ್ತು ಏನಾದರೂ. ಸೊ ಆ ಒಂದು ಸಂದರ್ಭದಲ್ಲಿ ಅದೊಂದು ಹೆಲ್ಪ್ ಆಗುತ್ತೆ ಅವರು ನಾರ್ಮಲ್ ಒಂದು ಏನಾದರೂ ಇನ್ ಕೇಸ್ ಸೀರಿಯಸ್ ಆಗ್ತಾ ಒಂದಂದ್ರೆ ಇದನ್ನು ಕೊಟ್ಟರೆ ನಾರ್ಮಲ್ ಆಗಿ ಬರ್ತಾರೆ. ಅದಕ್ಕಾಗಿ ಇದನ್ನು ಹೈಡ್ರೋಕಾರ್ಟಿಸೋನ್ ಕೂಡ ಒಂದು ಇಂಪಾರ್ಟೆಂಟ್ ಒಂದು ಎಮರ್ಜೆನ್ಸಿ ಇಂಜೆಕ್ಷನ್ ಆಗಿರುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಡಯಾಜಪಮ್. ಸೊ ಡಯಾಜಪಮ್ ಕೂಡ ಒಂದು ಎಮರ್ಜೆನ್ಸಿ ಇಂಜೆಕ್ಷನಲ್ಲಿ ಒಂದಾಗಿರುತ್ತೆ. ಸೊ ಇದರಲ್ಲಿ ಇಂಜೆಕ್ಷನ್ ಇದು ಬ್ರ್ಯಾಂಡ್ ನೇಮ್ ಸೊ ಲೋರಿ ಅಂತ. ಅದು ಒಂದು ಇದಕ್ಕೆ ಯೂಸ್ ಮಾಡಿ ಕೆಟಗರಿ ಬಂದುಬಿಟ್ಟು ನಿಮಗೆ ಬೆನ್ಸೊಡೈಜಪಮ್. ಸೊ ಯೂಸ್ ಇನ್ ಆಂಗ್ಸೈಟಿ ಸ್ಲೀಪಿಂಗ್ ಪ್ರಾಬ್ಲಮ್ಸ್ ಅಂದರೆ ಹೆದರ್ತಾ ಇದ್ರು. ಸೊ ನಿದ್ದೆ ಬರ್ತಾ ಇಲ್ಲ ಒಂದು ಈಗ ಯಾವಾಗ ಇದಕ್ಕೆ ಇದಕ್ಕೆ ಕೊಡ್ತಾರೆ ಅಂತಂದರೆ ಇನ್ ಕೇಸ್ ಇವು ಆಪ್ರೇಷನ್ ಮಾಡಿರ್ತಾರಲ್ಲ, ಆಪ್ರೇಷನ್ ಮಾಡಿ ಅವ್ರಿಗೆ ನಿದ್ದೆ ಬರ್ತಾರಿಲ್ಲ, ಸೊ ಏನೋ ತೊಂದರೆ ಇರುತ್ತೆ ಹೆದರ್ತಿರ್ತಾರಲ್ಲ ಅಂತ ಟೈಮಲ್ಲಿ ಇಂಜೆಕ್ಷನ್ ಕೊಟ್ಟರೆ ಸೊ ಕಾಮ್ ಆಗಿರ್ತಾರೆ. ಇದು ಕೂಡ ಒಂದು ಎಮರ್ಜೆನ್ಸಿ ಇಂಜೆಕ್ಷನ್ ಆಗಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನೈಟ್ರೋಗ್ಲಿಸರಿನ್. ಸೊ ಇಂಜೆಕ್ಷನ್ ಸೊ ನೈಟ್ರೋ ಪ್ಲಸ್ ಅಂತ ಇರುತ್ತೆ. ಇದು ಬ್ರ್ಯಾಂಡ್ ನೇಮ್ ಬಂದುಬಿಟ್ಟು ನೈಟ್ರೋ ಪ್ಲಸ್. ಹಲವಾರು ಬ್ರ್ಯಾಂಡ್ ನೇಮ್ಗಳು ಮಾರ್ಕೆಟಲ್ಲಿ ಸಿಗ್ತಾವೆ, ಆದರೆ ಇದು ಬಂದುಬಿಟ್ಟು ನಿಮಗೆ ನೈಟ್ರೋಗ್ಲಿಸರಿನ್ ನೈಟ್ರೋ ಪ್ಲಸ್ ಸ್ವಲ್ಪ ಬಳಕೆಯಲ್ಲಿರುವಂಥ ಒಂದು ಬ್ರ್ಯಾಂಡ್ ಆಗಿದೆ. ಸೊ ಇದನ್ನು ಯಾವಾಗ ಯೂಸ್ ಮಾಡ್ತಾರಪ್ಪ ನೈಟ್ರೋಗ್ಲಿಸರಿನ್ ಅಂತಂದ್ರೆ ಸೊ ಹೈ ಬ್ಲಡ್ ಪ್ರೆಷರ್, ಹೈ ಬ್ಲಡ್ ಪ್ರೆಷರ್ ಮತ್ತು ಹಾರ್ಟ್ ಅಟ್ಯಾಕ್ ಅಂತಂದ್ರೆ ಇದು ಏನಾಗುತ್ತೆ ಅಂದ್ರೆ ಹೈ ನೋವು ಹಾರ್ಟ್ ರೇಟ್ ಹೆಚ್ಚಿ ಆಗ್ತಾ ಇತ್ತು ಅಂದ್ರೆ ಕಂಟ್ರೋಲ್ ಮಾಡಿದಷ್ಟ ಕಂಟ್ರೋಲ್ ಮಾಡುತ್ತೆ ಈ ಒಂದು ಇಂಜೆಕ್ಷನ್ ಕೊಟ್ಟಾಗ ಹೈಪರ್ ಟೆನ್ಷನ್. ಸೊ ಹೈಪರ್ ಟೆನ್ಷನ್ ಇದ್ದಾಗ ಈ ಒಂದು ಇಂಜೆಕ್ಷನ್ ಕೊಟ್ಟರೆ ಅದು ಹಾರ್ಟ್ ಬೀಟ್ ಏನಾಗುತ್ತೆ, ಹಾರ್ಟ್ ರೇಟ್ ಕಂಜೆಸ್ಟ್ ಹಾರ್ಟ್ ಫೇಲರ್ ಏನಾಗುತ್ತೆ, ಸೊ ಹಾರ್ಟ್ ಅಟ್ಯಾಕ್ ಆಗೋದನ್ನ ತಪ್ಪಿಸ್ತೈತೆ. ಮತ್ತು ಇದು ಮೇ ಆಲ್ಸೊ ಪ್ರೊಡ್ಯೂಸ್ ದ ಹೈ ಹೈಪರ್ ಟೆನ್ಷನ್ ಆ್ಯಂಡ್ ಡ್ಯೂರಿಂಗ್ ದ ಸರ್ಜರಿ. ಏನಾಗುತ್ತೆ ಅಂದ್ರೆ ಇದು ಜಾಸ್ತಿ ಒಂದು ಬ್ಲಡ್ ಪ್ರೆಷರ್ ಹಾರ್ಟಿಗೆ ಸಂಬಂಧಪಟ್ಟಂತೆ ಏನಾದರೂ ಪ್ರಾಬ್ಲಮ್ ಇದ್ರೂ ಕೂಡ ಕಡಿಮೆ ಮಾಡುತ್ತೆ. ಮತ್ತು ಏನಕ್ಕೆ ಹೆಚ್ಚಿಗೆ ಹಾಕು ಅಂತಂದ್ರೆ ಈ ಒಂದು ಬ್ಲಡ್ ಪ್ರೆಷರನ್ನು ಅದನ್ನು ಕಡಿಮೆ ಮಾಡುತ್ತೆ. ಸೊ ಇದು ಕೂಡ ಇಂಪಾರ್ಟೆಂಟ್ ಇಂಜೆಕ್ಷನ್ ನೈಟ್ರೋಗ್ಲಿಸರಿನ್. ಸೊ ಇನ್ನೊಂದು ಬಂದುಬಿಟ್ಟು ಡೆಕ್ಸಾಮಿಥಾಸನ್. ಸೊ ಡೆಕ್ಸೋನ ಅಂತ ಕರೀತಾರೆ, ಅದನ್ನು ಡೆಕ್ಸೋನ ಅಂತ ಕರೀತಾರೆ, ಡೆಕ್ಸಾಮಿಥಾಸನ್. ಸೊ ಇದು ಇದು ಅವಿಲ್ಲ ಫಿನಾರಮೈನ್ ಇತ್ತಲ್ಲ ಅದು ಇಂಜೆಕ್ಷನ್ ಹೇಳಿದ್ನಲ್ಲ. ಸೊ ಅದೇ ರೀತಿ ಇದನ್ನು ಕೂಡ ಯೂಸ್ ಮಾಡ್ತಾರೆ ಅಲರ್ಜಿಕ್ ರಿಯಾಕ್ಷನ್ ಆದಾಗ. ಮತ್ತು ಏನಾದರೂ ಫ್ಲೂಯಿಡ್ ಎಕ್ಸಸ್ ಅಂದರೆ ಒಂದು ಫ್ಲೂಯಿಡ್ ಏನಾದರೂ ಇತ್ತಂದರೆ ಬಾಡಿಯಲ್ಲಿ ಅದನ್ನು ಕೂಡ ಅದನ್ನು ಎಕ್ಸಸಿವ್ ಫ್ಲೂಯಿಡ್ ಇನ್ ಹೆಲ್ಡ್ ಇನ್ ಬಾಡಿ ಆ್ಯಂಡ್ ಗ್ಯಾಸ್ಟ್ರೋ ಇಂಟೆಸ್ಟಿನಲ್ ಡಿಸೀಸಸ್ ಆ್ಯಂಡ್ ಸರ್ಟನ್ ಟೈಪ್ಸ್ ಆಫ್ ಆರ್ಥೈಟಿಸ್. ಸೊ ಎಲ್ಲರಲ್ಲಿ ಎಲ್ಲ ಕಡೆಯೂ ಇದನ್ನು ಯೂಸ್ ಮಾಡ್ತಾರೆ ಆಲ್ಮೋಸ್ಟ್ ಡೆಕ್ಸಾಮಿಥಾಸನ್ನು. ಏನಾದರೂ ರಿಯಾಕ್ಷನ್ ಆಗ್ತದೆ ಫ್ಲೂಯಿಡ್ ಏನಾದ್ರು ಬಾಡಿಯಲ್ಲಿ ಇತ್ತಂತಂದ್ರೆ ಏನೋ ಪೇನ್ ಜಾಯಿಂಟ್ ಪೇನ್ ಏನಾದರೂ ಆಗ್ತಾ ಇತ್ತಂತಂದ್ರೆ ಸೊ ಇದು ಇದನ್ನು ಇಂಜೆಕ್ಷನ್ಸ್ ಯೂಸ್ ಮಾಡ್ತಾರೆ. ಇದು ಕೂಡ ಒಂದು ಒಂದು ಎಮರ್ಜೆನ್ಸಿ ಇಂಜೆಕ್ಷನ್ ಆಗಿರುತ್ತೆ ಡೆಕ್ಸಾಮಿಥಾಸನ್. ನೆಕ್ಸ್ಟ್ ಬಂದುಬಿಟ್ಟು ಅಡ್ರಿನಾಲಿನ್ ಇಂಜೆಕ್ಷನ್. ಸೊ ಅಡ್ರಿನಾಲಿನ್ ಇಂಜೆಕ್ಷನ್ ಇದನ್ನು ಕೂಡ ನಿಮಗೆ ಹಾರ್ಟಿಗೆ ಸಂಬಂಧಪಟ್ಟಂಥ ಒಂದು ಅದಕ್ಕೆ ಸಂಬಂಧಪಟ್ಟಂಥ ಒಂದು ಇಂಜೆಕ್ಷನ್ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಏನಂತಾರೆ ಸೊ ಸಂದರ್ಭದಲ್ಲಿ ಇದನ್ನು ಯೂಸ್ ಮಾಡ್ತಾರೆ. ಸೊ ಟ್ರೀಟ್ಮೆಂಟ್ ಆಫ್ ಕಾರ್ಡ್ಯಾಕ್ ಸೊ ಟ್ರೀಟ್ಮೆಂಟ್ ಆಫ್ ಕಾರ್ಡ್ಯಾಕ್ ಅರೆಸ್ಟ್ ಕಾರ್ಡ್ಯಾಕ್ ಅರೆಸ್ಟ್ ಸಡನ್ ಲಾಸ್ ಆಫ್ ದ ಬ್ಲಡ್ ಫ್ಲೋ ದ ಹಾರ್ಟ್ ಟು ಪಂಪ್ ಓಕೆ. ಸೊ ಇದು ಇದೊಂದು ಬಂದುಬಿಟ್ಟು ಕಾರ್ಡ್ಯಾಕ್ ಅರೆಸ್ಟ್ ಒಂದು ಕಾರ್ಡ್ಯಾಕ್ ಅರೆಸ್ಟ್ ಆತಂದ್ರೆ ಸೊ ಅವಾಗ ಯೂಸ್ ಮಾಡ್ತಾರೆ ಈ ಒಂದು ಇಂಜೆಕ್ಷನ್ಸ್. ಕಾರ್ಡ್ಯಾಕ್ ಅರೆಸ್ಟ್ ಅಂತಂದ್ರೆ ಈಗ ಗೊತ್ತಿರುತ್ತೆ ಸೊ ಇದು ನಮಗೆ ಹಾರ್ಟಿಗೆ ಸಪ್ಲೈ ಬ್ಲಡ್ ಸಪ್ಲೈ ನಿಂತು ಬಿಡುತ್ತೆ ಅಂತ ಸಂದರ್ಭದಲ್ಲಿ ಅಡ್ರಿನಾಲಿನ್ ಇಂಜೆಕ್ಷನ್ ಕೊಟ್ರೆ ಸೊ ಅದು ನಾರ್ಮಲ್ ಆಗ್ತದೆ ಅಂತ ಹೇಳ್ತೈತೆ. ಮತ್ತು ಹೈಪೋಟೆನ್ಷನ್ ಕೂಡ ನಾರ್ಮಲ್ ಲೋ ಬಿ ಪಿದ ಕೂಡ ಇದನ್ನು ಯೂಸ್ ಮಾಡ್ತಾರೆ. ಇದು ಇಂಜೆಕ್ಷನ್ ಕೊಟ್ಟಾಗ ಏನಾಗುತ್ತೆ ಅಂದರೆ ಬ್ಲಡ್ ಫ್ಲೋ ಏನಾಗುತ್ತೆ ಹಾರ್ಟಿಗೆ ಇನ್ಕ್ರೀಸ್ ಆಗುತ್ತೆ, ಹಾರ್ಟ್ ಬೀಟ್ ಏನಾಗುತ್ತೆ ನಾರ್ಮಲ್ ಕಂಟ್ರೋಲಿಗೆ ಬರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಇವರು ಎಮರ್ಜೆನ್ಸಿ ಇಂಜೆಕ್ಷನ್ ಆಗಿ ಅಡ್ರಿನಾಲಿನ್ ಯೂಸ್ ಮಾಡ್ತಾರೆ ಯಾವಾಗ ಕಾರ್ಡ್ಯಾಕ್ ಅರೆಸ್ಟ್ ಇದ್ದಾಗ. ಓಕೆ ಸ್ನೇಹಿತರೆ, ಇವನ್ನ ಇಷ್ಟೆಲ್ಲ ಇಂಜೆಕ್ಷನ್ ಹೇಳಿದಲ್ಲ, ಸೊ ಇವು ಕೂಡ ಇಂಪಾರ್ಟೆಂಟ್ ಇಂಜೆಕ್ಷನ್. ಇವನ್ ಬಿಟ್ಟು ಇನ್ನೂ ಉಳ್ಕಿದ ಇಂಜೆಕ್ಷನ್ ಅದಾವ. ಸೊ ಇನ್ನೂ ಉಳ್ಕಿದ ಇಂಜೆಕ್ಷನ್ ನಿಮ್ಗೆ ಏನಾದರೂ ಡೌಟ್ಗಳು ಇತ್ತಂದ್ರೆ ಆ ಒಂದು ಇಂಜೆಕ್ಷನ್ ಬಗ್ಗೆ ಕಮೆಂಟ್ ಮಾಡಿ ಅದಕ್ಕೆ ಆನ್ಸರ್ ಮಾಡ್ತೀನಿ. ಇಷ್ಟು ಸಾಕು ಇಂಜೆಕ್ಷನ್ಸ್. ಸೊ ಇದ್ರ ಬಗ್ಗೆ ಇನ್ನೂ ಮಾಹಿತಿ ಬೇಕಂತಂದ್ರೆ ಡೌಟ್ಗಳು ಇತ್ತಂದ್ರೆ ನೀವು ಕಮೆಂಟ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಸೊ ನಿಮಗೆ ಆನ್ಸರ್ ಮಾಡ್ತೀನಿ. ಸೊ ಈ ಒಂದು ವಿಡಿಯೋ ನಮಗೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮತ್ತೊಂದು ವಿಡಿಯೋ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ. ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸರ್ವೇ ಜನ ಸುಖಿನ ಭವಂತು.